ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಏಳು ಸಭೆಯ ಬಿಡುಗಡೆ ಹಾಗೂ ಉನ್ನತಕ್ಕೇರಿಸಲ್ಪಡುವುದು ಪುಟ ನೂರ ನಲವತ್ತೆರಡು ನಿದ್ರೆ ಮಾಡುತ್ತಿರುವ ಭಕ್ತರುಗಳ ಏಳುವಿಕೆಯ ನಿಖರವಾದ ದಿನಾಂಕವು ನೇರವಾಗಿ ಹೇಳಲ್ಪಟ್ಟಿಲ್ಲ ಆದರೆ ಅದನ್ನು ನಮ್ಮ ಕರ್ತನು ಶ್ರೀಮಂತ ಯವನಸ್ಥನ ಸಾಮ್ಯದಿಂದ ಸ್ಪಷ್ಟವಾಗಿ ತೀರ್ಮಾನಿಸಬಹುದು ರಾಜ್ಯವನ್ನು ಪಡಕೊಂಡವನಾಗಿ ಹಿಂತಿರುಗಿದ ನಂತರ ಶ್ರೀಮಂತ ಯುವಕನು ಅಂದರೆ ಈತನು ನಮ್ಮ ಕರ್ತನಾದ ಏಸುವನ್ನು ಪ್ರತಿನಿಧಿಸುತ್ತಾನೆ ಮೊದಲನೆಯ ಕಾರ್ಯವು ತನ್ನ ಅನುಪಸ್ಥಿತಿಯಲ್ಲಿ ದ್ರಾಕ್ಷೆಯ ತೋಟದ ಕಾರ್ಯವನ್ನು ವಹಿಸಿಕೊಟ್ಟ ಸೇವಕರೊಂದಿಗೆ ಅಂದರೆ ಆತನ ಸಭೆಯೊಂದಿಗೆ ಲೆಕ್ಕಾಚಾರ ಮಾಡುವುದು ನಿಷ್ಠಾವಂತರಿಗೆ ಬಹುಮಾನ ನೀಡುವುದು ಕರ್ತನಲ್ಲಿ ತೀರಿಕೊಂಡವರನ್ನು ಮೊದಲು ಪರಿಗಣಿಸಲಾಗುವುದು ಎಂದು ಹೇಳಿರುವುದರಿಂದ ನಾವು ನ್ಯಾಯಯುತವಾಗಿ ಅವರ ಈ ಬಹುಮಾನ ನೀಡುವಿಕೆಯು ನಮ್ಮ ಕರ್ತನು ಹಿಂತಿರುಗಿ ಬಂದು ಆತನ ಮಹಾ ಅಧಿಕಾರವನ್ನು ವಹಿಸಿಕೊಂಡ ಕೂಡಲೇ ನೆರವೇರಿತೆಂದು ತೀರ್ಮಾನಿಸಬಹುದು ನಮ್ಮ ಕರ್ತನು ತನ್ನ ಅಧಿಕಾರವನ್ನು ಚಲಾಯಿಸಲು ಪ್ರಾರಂಭಿಸಿದ ದಿನಾಂಕವನ್ನು ಅರಿತುಕೊಳ್ಳುವುದು ಈ ಕಾರಣದಿಂದ ಆತನಲ್ಲಿ ನಿದ್ರಿಸುತ್ತಿರುವ ಭಕ್ತರುಗಳು ಜೀವದಿಂದ ಮಹಿಮೆಗೆ ಎದ್ದಂದಿನಿಂದ ಎಂಬುದಾಗಿ ಕಂಡುಕೊಳ್ಳಬಹುದು ಇದನ್ನು ಮಾಡುವಂತೆ ನಾವು ಯಹೂದ್ಯ ಮತ್ತು ಸುವಾರ್ಥ ಹಂಚಿಕೆಗಳ ಸಮಾನಾಂತರಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಕಾಗುವುದು ನಮೂನೆಯ ಕಡೆಗೆ ಹಿಂತಿರುಗಿ ನೋಡುವಾಗ ನಾವು ಕ್ರಿಸ್ತ ಶಕ ಮೂವತ್ಮೂರರ ವಸಂತ ಋತುವಿನಲ್ಲಿ ಯಹೂದ್ಯ ಸುಗ್ಗಿಯು ಪ್ರಾರಂಭವಾದ ಮೂರುವರೆ ವರ್ಷದ ನಂತರ ಕ್ರಿಸ್ತ ಶಕ ಇಪ್ಪತ್ತೊಂಬತ್ತರಲ್ಲಿ ನಮ್ಮ ಕರ್ತನು ಸಾಂಕೇತಿಕವಾಗಿ ಆತನ ಅಧಿಕಾರವನ್ನು ವಹಿಸಿಕೊಂಡನು ಮತ್ತು ಅರಸನ ಅಧಿಕಾರವನ್ನು ಚಲಾಯಿಸಿದನು ಮತ್ತಾಯ ಇಪ್ಪತ್ತೊಂದು ಐದರಿಂದ ಹದಿನೈದು ಇದು ಸ್ಪಷ್ಟವಾಗಿ ಆ ಕೃತ್ಯದ ಒಂದೇ ಉದ್ದೇಶವು ಆತನು ನಿಜವಾಗಿ ಅರಸನ ಸ್ಥಾನ ಮತ್ತು ಅಧಿಕಾರ ಮುಂತಾದವುಗಳನ್ನು ಎಪ್ಪತ್ತೆಂಟರ ವಸಂತ ಋತುವಿನಲ್ಲಿ ವಹಿಸಿಕೊಳ್ಳುವಾಗ ಆತನ ದ್ವಿತೀಯಾಗಮನದ ಮೂರುವರೆ ವರ್ಷಗಳ ನಂತರದಲ್ಲಿ ಮೊದಲನೆಯ ಸುಗ್ಗಿಯ ಆರಂಭದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರ ಶರತ್ಕಾಲದಲ್ಲಿ ಆ ಸುಗ್ಗಿಯ ಸಮಾನಾಂತರ ಸಮಯವನ್ನು ಗುರುತಿಸುವುದು ವರ್ಷವು ನಮ್ಮ ಕರ್ತನು ತನ್ನ ಅಧಿಕಾರವನ್ನು ವಹಿಸಿಕೊಂಡ ದಿನವೆಂದು ಸೂಚಿತ ಸೂಚಿತವಾಗುತ್ತದೆ ಅಲ್ಲಿ ಆತನ ರಾಜ್ಯದ ವ್ಯವಸ್ಥೆಯು ಪ್ರಾರಂಭವಾಯಿತು ಸಮಂಜಸವಾಗಿ ತೀರ್ಮಾನಿಸಬಹುದಾದ ಅದರ ಮೊದಲ ಹೆಜ್ಜೆಯು ಆತನ ದೇಹವಾದ ಸಭೆಯ ಬಿಡುಗಡೆ ಅದರಲ್ಲಿ ನಿದ್ರಿಸುವವರು ಅವರಿಗೆ ಆದ್ಯತೆ ಪಡಕೊಳ್ಳುವ ಪಡಕೊಳ್ಳಲಿರುವರು ಎಂಬುದೇ ಸಭೆಯ ಪುನರುತ್ಥಾನವು ಅಂತ್ಯದಲ್ಲಿ ಅಥವಾ ಸುಗ್ಗಿಯ ಕಾಲದಲ್ಲಿ ಯಾವಾಗಲಾದರೂ ನೆರವೇರಬೇಕಾಗಿರುವುದರಿಂದ ನಾವು ಅದನ್ನು ಬಹಳ ಸಮಂಜಸವಾಗಿ ತೀರ್ಮಾನವೆಂದು ಒಪ್ಪಿಕೊಳ್ಳುತ್ತೇವೆ ಪ್ರಕಟಣೆ ಹನ್ನೊಂದು ಹದಿನೆಂಟು ಕರ್ತನ ಯೋಜನೆಯೊಂದಿಗೆ ಸಮರ್ಪಕವಾದ ಸಾಮರಸ್ಯದಲ್ಲಿರುವವರು ಸಾವಿರದ ಎಂಟುನೂರ ಎಪ್ಪತ್ತೆಂಟರ ವಸಂತ ಕಾಲದಲ್ಲಿ ಎಲ್ಲಾ ಪವಿತ್ರ ಅಪೋಸ್ತಲರುಗಳು ಮತ್ತು ಕ್ರಿಸ್ತನಲ್ಲಿ ನಿದ್ರೆ ಹೋದ ಸುವಾರ್ಥಾಯುಗದ ಉಳಿದ ವಿಜಯಶಾಲಿಗಳು ಅವರ ಕರ್ತನೂ ಒಡೆಯನೂ ಆದ ಕ್ರಿಸ್ತನಂತೆ ಆತ್ಮಸ್ವರೂಪಿಗಳಾಗಿ ಎದ್ದು ಬಂದರು ನಾವುಗಳು ಅದೇ ಸಮಯದಲ್ಲಿ ಅವರ ಪುನರುತ್ಥಾನವು ನೆರವೇರಿದೆ ಅವರು ಮತ್ತು ಕರ್ತನ ಲೋಕದಲ್ಲಿ ಉಪಸ್ಥಿತನಿದ್ದಾನೆಂದು ತೀರ್ಮಾನಿಸುತ್ತೇವೆ ಅವರನ್ನು ನಾವು ನೋಡಲಾರವೆಂಬುದು ಸತ್ಯವು ನಮ್ಮ ನಂಬಿಕೆಯನ್ನು ಅಡ್ಡಿಪಡಿಸುವುದಿಲ್ಲ ಯಾಕೆಂದರೆ ಈಗ ಆತನ ಕರ್ತನಂತೆ ಅವರು ಆತ್ಮಸ್ವರೂಪಿಗಳು ಮತ್ತು ಆತನಂತೆ ಅವರು ಜನರಿಗೆ ಅದೃಶ್ಯರು ಅವರು ಅದೃಶ್ಯರು ಎಂಬ ಸತ್ಯವು ಅವರ ಸಮಾಧಿಗಳು ತೆರೆಯಲ್ಪಟ್ಟಿಲ್ಲ ಖಾಲಿಯಾಗಿಲ್ಲ ಅವರಲ್ಲಿ ಯಾರೂ ಸಮಾಧಿಯಿಂದ ಹೊರಟು ಬಂದದ್ದನ್ನು ಕಂಡಿಲ್ಲ ಎಂಬುದು ಏನನ್ನು ಎದುರು ನೋಡಬೇಕು ಎಂದು ಅರಿತವರಿಗೆ ಯಾವ ಅಡಚಣೆಯನ್ನು ಉಂಟು ಮಾಡುವುದಿಲ್ಲ ನಮ್ಮ ಕರ್ತನು ತಾನು ಪ್ರವೇಶಿಸಿದ ಮತ್ತು ಅಲ್ಲಿಂದ ಬಿಟ್ಟು ಬಾಗಿಲು ಮುಚ್ಚಿದ್ದ ಕೋಣೆಯಲ್ಲಿ ಯಾವುದೇ ಕಿಂಡಿಗಳನ್ನು ಬಿಟ್ಟು ಹೋಗಲಿಲ್ಲ ಮತ್ತು ಆತನು ತನ್ನ ಸಾಕ್ಷಿಗಳಾಗಿರಬೇಕೆಂದು ವಿಶೇಷವಾಗಿ ತನ್ನನ್ನು ತೋರಿಸಿಕೊಂಡ ಕೆಲವರ ಹೊರತಾಗಿ ಬೇರೆ ಯಾರೂ ಸತ್ತು ಜೀವಿತನಾಗಿ ಬಂದ ವಿಮೋಚಕನನ್ನು ಕಣ್ಣಾರೆ ಕಂಡಿಲ್ಲವೆಂಬುದನ್ನು ಅವರು ನೆನಪು ಮಾಡಿಕೊಳ್ಳುತ್ತಾರೆ ಆತನು ಇನ್ನೂ ಮಾಂಸಧಾರಿಯಾಗಿಯೇ ಇದ್ದಾನೆಂದು ಅಥವಾ ಆತನು ಕಾಣಿಸಿಕೊಂಡ ಯಾವ ರೂಪವಾದರೂ ಆತನ ಮಹಿಮೆಯುಳ್ಳ ಆತ್ಮೀಕ ದೇಹ ಎಂದು ಆತನ ಸಾಕ್ಷಿಗಳು ತಿಳುಕೊಳ್ಳದಂತೆ ಆತನು ಮಾಂಸಧಾರಿಯ ವಿವಿಧ ರೂಪಗಳಲ್ಲಿ ಕಾಣಿಸಿಕೊಂಡನು ಎಂಬುದನ್ನು ಅವರು ನೆನಪು ಮಾಡಿಕೊಳ್ಳುತ್ತಾರೆ ಅವರುಗಳು ತಾಸದ ಸೌಲನು ಮಾತ್ರವೇ ಕ್ರಿಸ್ತನ ಆತ್ಮಿಕ ಶರೀರವನ್ನು ನೋಡಿದನೆಂಬುದನ್ನು ಆದರೆ ಪವಾಡ ದೃಶ್ಯನಾಗಿ ಆತನ ಸುತ್ತಲೂ ಇದ್ದವರು ಅದನ್ನು ನೋಡಲಿಲ್ಲವೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಆತನು ದೃಷ್ಟಿಯನ್ನು ಕಳೆದುಕೊಳ್ಳುವಷ್ಟು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಅವರು ಪುನರುತ್ಥಾನ ಹೊಂದಿದ ಸಂತರನ್ನು ತಮ್ಮ ನೈಸರ್ಗಿಕ ಕಣ್ಣುಗಳಿಂದ ನೋಡದಿರುವುದು ಪುನರುತ್ಥಾನದ ಸತ್ಯಕ್ಕೆ ಆಕ್ಷೇಪಣೆ ಅಲ್ಲ ಮತ್ತು ಅವರು ಕರ್ತನನ್ನು ಸುಗ್ಗಿಯ ಸಮಯದಲ್ಲಿ ನೋಡಿರುವುದಿಲ್ಲ ಮತ್ತು ಅವರು ಸುವಾರ್ಥ ಯುಗದಲ್ಲೆಲ್ಲ ರಕ್ಷಣೆಯ ಬಾಧ್ಯಸ್ಥರಾಗುವವರೆಗೆ ಸೇವೆ ಮಾಡಲು ಸೇವಾ ಆತ್ಮಗಳಾಗಿ ಕಳುಹಿಸಲ್ಪಟ್ಟ ದೇವದೂತರುಗಳನ್ನು ನೋಡಿಲ್ಲ ಎಂಬುವಂಥದ್ದೇ